ಅರಕಲಗೋಡಿಗೆ ಸಂಬಂಧಪಟ್ಟಂತ ಒಂದು ಅಪ್ಡೇಟ್ ಸಿಗ್ತಾ ಇದೆ. ರಾಜಕೀಯದ ಅದಲು ಬದಲು ಆಟದಲ್ಲಿ ಅದೃಷ್ಟ ಕೈಕೊಟ್ಟಿದೆ ಅಂತ ಹೇಳಲಾಗ್ತಾ ಇದೆ. ಇದು ಪವರ್ ಟಿವಿಯ ಸೂಪರ್ ಎಕ್ಸ್ಕ್ಲೂಸಿವ್ ಸುದ್ದಿ. ಕಾಂಗ್ರೆಸ್ನ ಬಂಡಾಯ ಅಭ್ಯರ್ಥಿಯನ್ನ ಬಿಜೆಪಿಗೆ ಸೆಳೆಯುವ ಯತ್ನ ವಿಫಲ. ಅರಕಲಗೋಡು ಕಾಂಗ್ರೆಸ್ ಬಂಡಾಯ ಅಭ್ಯರ್ಥಿಗೆ ಬಿಜೆಪಿ ಸಿ ಫಾರಂ ಕೊಡುವುದಕ್ಕೆ ಯತ್ನಿಸಿತು. ಕಾಂಗ್ರೆಸ್ ಇಂದ ಟಿಕೆಟ್ ಸಿಗದೇ ಇದ್ದಿದ್ದಕ್ಕೆ ಬಿಜೆಪಿ ಇಂದ ನಾಮಪತ್ರವನ್ನ ಕೃಷ್ಣೇಗೌಡರು ಸಲ್ಲಿಸಿದ್ರು. ಕೃಷ್ಣೇಗೌಡರಿಗೆ ಸಿ ಫಾರಂ ಕೊಡುವುದಕ್ಕೆ ಕೊನೆ ಹಂತದಲ್ಲಿ ಬಿಜೆಪಿ ಪ್ರಯತ್ನ ಪಡ್ತು. ಫ್ಯಾಕ್ಸ್ ಮೂಲಕ ಸಿ ಫಾರಂ ಕಳಿಸೋದಕ್ಕೆ ಬಿಜೆಪಿ ನಾಯಕರು ಯತ್ನ ಮಾಡಿದ್ರು. ಫ್ಯಾಕ್ಸ್ ಮೂಲಕ ಕಳಿಸಿದಂತ ಸಿ ಫಾರಂ ಅನ್ನು ಚುನಾವಣಾ ಆಯೋಗ ಮಾನ್ಯ ಮಾಡಲಿಲ್ಲ. ಸಿ ಫಾರಂ ಅಂದ್ರೆ ಫೈನಲ್ ಕನ್ಫರ್ಮೇಷನ್ ಫಾರಂ ಅದು. ಒರಿಜಿನಲ್ ಸಿ ಫಾರಂ ಸೂಕ್ತ ಸಮಯದಲ್ಲಿ ಒದಗಿಸಲಿಲ್ಲ, ಬಿಜೆಪಿ ಕೊಡಲೇ ಇಲ್ಲ. ಫ್ಯಾಕ್ಸ್ ಬದಲು ಒರಿಜಿನಲ್ ಸಿ ಫಾರಂ ಅನ್ನು ಒದಗಿಸಬೇಕಾಗಿತ್ತು. ಕೃಷ್ಣೇಗೌಡರು ಕೊಡಲಿಲ್ಲ. ಕೊನೆಗೂ ಬಿಜೆಪಿ ಅಧಿಕೃತ ಅಭ್ಯರ್ಥಿಯಾಗಲಿದ್ದಾರೆ ಯೋಗ ರಮೇಶ್. ಬದಲಿಸುವ ಪ್ರಯತ್ನ ಮಾಡ್ತು ಬಿಜೆಪಿ ಆಗಲಿಲ್ಲ. ನೋಡಿ, ನೀವು ಅನ್ಕೋಬಹುದು ಬಿ ಫಾರಂ ಕೊಟ್ಟರೆ ಅದೇ ಫೈನಲ್ ಅಂತ. ನೋ, ದೇರ್ ಇಸ್ ಸಮಥಿಂಗ್ ಕಾಲ್ಡ್ ಸಿ ಫಾರಂ. ಬಿ ಫಾರಂ ಏನು ಅಂತಂದ್ರೆ ಬಹಳ ಪ್ರಮುಖವಾಗಿ ನಾವು ಆಲೋಚನೆ ಮಾಡಬೇಕಾಗಿರೋದು, ಇವರು ನಮ್ಮ ಅಭ್ಯರ್ಥಿಯಾಗಿ ನಾವು ಪ್ರಪೋಸ್ ಮಾಡ್ತಿದ್ದೀವಿ ಅಂತಷ್ಟೇ ಒಂದು ರಾಜಕೀಯ ಪಕ್ಷ ಕೊಡ್ಬೋದಾಗತ್ತೆ. ದಟ್ ಈಸ್ ಬಿ ಫಾರಂ. ಸುಮಾರು ಫಾರ್ಮ್ಸ್ಗಳಿದ್ದಾವೆ, ಸುಮಾರು ಫಾರ್ಮ್ಸ್. ಸಿ ಫಾರಂ ಇಸ್ ದಿ ಕನ್ಫರ್ಮೇಷನ್ ಫಾರಂ. ಇಲ್ಲ, ಇವರೇ ಅಭ್ಯರ್ಥಿ ಅಂತ ಕೊಡುವುದು ಸಿ ಫಾರಂ. ಬಿ ಫಾರಂ ಕೊಟ್ಟವರೆಲ್ಲ ನಿಂತ್ಕೊಳ್ತಾರೆ ಅಂತ ಅನ್ಕೋಬೇಡಿ ನೀವು. ಹಾಗಾಗಿ ಕೊನೆ ಕ್ಷಣದಲ್ಲಿ ಯೋಗ ರಮೇಶ್ ಅವರು, ಹಲವು ವರ್ಷಗಳಿಂದ ಅರಕಲಗೂಡಿನಲ್ಲಿ ಸ್ಪರ್ಧಿಯಾಗಬೇಕು ಅಂತ ಹೋರಾಟ ಮಾಡ್ತಿದ್ದವರು, ಅವರ ಕೈ ತಪ್ಪಿಸಿ ಕೃಷ್ಣೇಗೌಡರು ಉದ್ಯಮಿ ಹೆಸರು ಮಾಡಿದಾರಲ್ಲಿ, ಅವ್ರು ಕೊಡಬೇಕು ಅಂತ ಮಾಡಿದ್ರು, ಆಗಲಿಲ್ಲ. ಇನ್ನೂ ಟ್ವಿಸ್ಟ್ ಇದೆ. ನಾಮಪತ್ರದಲ್ಲಿ ಭಾರತೀಯ ಜನತಾ ಪಾರ್ಟಿ ಅಂತ ಉಲ್ಲೇಖಿಸಿದ್ದಾರೆ ಕೃಷ್ಣೇಗೌಡರು. ಭಾರತೀಯ ಜನತಾ ಪಾರ್ಟಿಯಿಂದ ಸ್ಪರ್ಧೆಗೆ ಸಿದ್ಧತೆ ಮಾಡಿಕೊಂಡಿದ್ರು ಕೃಷ್ಣೇಗೌಡರು. ಈ ಕುರಿತ ದಾಖಲೆಯ ಎಕ್ಸ್ಕ್ಲೂಸಿವ್ ಪ್ರತೀಕ್ ಪವರ್ ಟಿವಿಗೆ ಲಭ್ಯ. 3 ಗಂಟೆಗೆ ನಾವು ಇದನ್ನು ಬ್ರೇಕ್ ಮಾಡಿದ್ವಿ. ಈ ತರದೊಂದು ಕಸರತ್ತು ನಡೀತಾ ಇದೆ ಅಂತ ಅರಕಲಗೂಡು ಎಲೆಕ್ಷನ್ ಅಖಾಡದಲ್ಲಿ ಸಿಕ್ಕಾಪಟ್ಟೆ ಟ್ವಿಸ್ಟ್ಗಳು ರೀ. ನಮಗೆ ನಿಮಗೆ ನೆನಪಿರಬಹುದು, ಹೆಲಿಕಾಪ್ಟರ್ಲೆಲ್ಲ ಬಂದು ರಿಟರ್ನಿಂಗ್ ಆಫೀಸರ್ ಮುಂದೆ ಬಂದು ಬಿ ಫಾರಂ ತಗೊಂಡಿಟ್ಕೊಂಡು ಬಂದು ನಂತರದಲ್ಲಿ ನಾಮಿನೇಷನ್ ಫೈಲ್ ಮಾಡೋದಕ್ಕೆ ಹೊರಟಿದ್ದವರನ್ನ ಸುಮಾರು ಉದಾಹರಣೆಗಳನ್ನು ನಾವು ಗಮನಿಸಿಬಿಡಿದೀವಿ. ಓಕೆ, ದಿಸ್ ಇಸ್ ಮ್ಯಾಸಿವ್ಲಿ ಎಕ್ಸ್ಕ್ಲೂಸಿವ್. ನಾವು ಗಮನಿಸ್ತಾ ಇದ್ದೀರಿ, ಭಾರತೀಯ ಜನತಾ ಪಾರ್ಟಿ ಅಂತ ಸ್ಪಷ್ಟವಾಗಿ ಉಲ್ಲೇಖಿಸಿದ್ದಾರೆ. ಈಗ ಇಲ್ಲ, ಪಕ್ಷೇತರರಾಗಿಯೇ ಉಳ್ಕೊಳ್ಬೇಕಾಗುತ್ತೆ, ಯಾಕಂದರೆ ಸಿ ಫಾರಂ ಕೊಟ್ಟೇ ಇಲ್ಲ. ಸಿ ಫಾರಂನ ಫ್ಯಾಕ್ಸ್ ಮೂಲಕ ಎಲ್ಲ ತಪ್ಪಿಸೋಕ್ಕಾಗಲ್ಲ, ಇಟ್ ಹ್ಯಾಸ್ ಟು ಬಿ ಇನ್ ದಿ ಒರಿಜಿನಲ್ ಫಾರ್ಮ್ಯಾಟ್. ರಿಟರ್ನಿಂಗ್ ಆಫೀಸರ್ ಅದನ್ನೇ ಸ್ಪಷ್ಟವಾಗಿ ಹೇಳಿದ್ದು, ಸರ್ ನೀವು ಫ್ಯಾಕ್ಸ್ ಮೂಲಕ ತಗೊಂಬಂದ್ಬಿಟ್ರೆ ಹೆಂಗೆ ಸರ್ ಸಾಧ್ಯ? ಕೊನೆ ಮೊಮೆಂಟ್ನಲ್ಲಿ ಈ ಪ್ರಯತ್ನ ಮಾಡಿದ್ರು. ಇವತ್ತು ಮಧ್ಯಾಹ್ನ 3-3.5 ಗಂಟೆ ತನಕ ಮಾತ್ರ ಅವಕಾಶ ಇದ್ದಿದ್ದು ನಾಮಿನೇಷನ್ ಫೈಲ್ ಮಾಡೋದಕ್ಕೆ. ಇದು ಈ ಕ್ಷಣದ ಸೂಪರ್ ಎಕ್ಸ್ಕ್ಲೂಸಿವ್ ಪವರ್ ಟಿವಿಯಲ್ಲಿ ನಾವು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಕೃಷ್ಣೇಗೌಡರು ಭಾಳ ಉದ್ಯಮಿ, ಅವರಿಗೆ ಟಿಕೆಟ್ ಬೇಕಾಗಿತ್ತು, ಭಾಳ ಹೋರಾಟವನ್ನು ಮಾಡ್ಕೊಂಡು ಬಂದಿದ್ರು. ನನಗೆ ಟಿಕೆಟ್ ಸಿಗುತ್ತೆ, ಟಿಕೆಟ್ ಸಿಗುತ್ತೆ, ಟಿಕೆಟ್ ಸಿಗುತ್ತೆ ಅಂತ ಇವರು ಯೋಗ ರಮೇಶ್ ನೀವು ನೋಡ್ತಾ ಇರೋದು ಫೋಟೋದಲ್ಲಿ. ಆದರೆ ಕಾಂಗ್ರೆಸ್ನಿಂದ ಕೃಷ್ಣೇಗೌಡರಿಗೆ ಭಾಳ ಸಮಸ್ಯೆಗಳ ಮೇಲೆ ಸಮಸ್ಯೆ ಆಗೋಯಿತು. ಅದಾದ ನಂತರದಲ್ಲಿ ಕೃಷ್ಣೇಗೌಡ ಅನ್ಕೊಂಡ್ರು ಬಿಜೆಪಿಗೆ ಹೋಗೋಣ. ಆದರೆ ಬಿಜೆಪಿ ಯೋಗ ರಮೇಶ್ ಅವರನ್ನ ಈಗಾಗಲೇ ಅಧಿಕೃತವಾಗಿ ಅಭ್ಯರ್ಥಿ ಅಂತ ಘೋಷಣೆ ಮಾಡ್ತು. ಈಗಾಗಲೇ ಕಳೆದ 2-3 ದಿನಗಳ ಹಿಂದೆ ಬಂದಂಥ ಲಿಸ್ಟ್ನಲ್ಲಿ ನಾವು ಎಲ್ಲ ಸ್ಪಷ್ಟವಾಗಿ ಸೂಕ್ಷ್ಮವಾಗಿ ಅದನ್ನು ಗಮನಿಸಿದ್ದಾಗಿತ್ತು. ಆಗ ಬಿಜೆಪಿ ಒಂದು ಪ್ರಯತ್ನ ಮಾಡ್ತು, ಯೋಗ ರಮೇಶ್ ಬೇಡ, ಕೃಷ್ಣೇಗೌಡರನ್ನ ಉಳಿಸ್ಕೊಳ್ಳೋಣ, ಅವ್ರನ್ನ ಅಭ್ಯರ್ಥಿ ಮಾಡೋಣ ಅಂತ ಪ್ಲಾನ್ ಮಾಡ್ಕೊಳ್ತು. ಬಟ್ ಇಟ್ ಡಿಡ್ ನಾಟ್ ವರ್ಕ್ ಔಟ್. ಯಾಕಂತಂದರೆ ಅವರಿಗೆ ಕೊಡಬೇಕಾಗಿದ್ದಿದ್ದು ಸಿ ಫಾರಂ, ಬಿ ಫಾರಂ ಯೋಗ ರಮೇಶ್ ಅವರಿಗೆ ಕೊಡಲಾಗಿತ್ತು. ಬಿ ಫಾರಂ ಪಡ್ಕೊಂಡಿದ್ದಂಥ ಯೋಗ ರಮೇಶ್ ಈಗಾಗಲೇ ನಾಮಿನೇಷನ್ ಫೈಲ್ ಮಾಡಿದರು. ಲೋಕೇಶ್ ಅರಕಲಗೂಡಿನವರು ನಮ್ಮ ಪ್ರತಿನಿಧಿ, ನಮ್ಮ ಇನ್ಪುಟ್ ಹೆಡ್ ಮಾತನಾಡ್ತಾರೆ ಡೆಸ್ಕಿಂದ ಲೈವ್ನಲ್ಲಿ. ಗೌಡ್ರೆ, ನಿಮ್ಮೂರಿನ ಕತೆ, ನಿಮ್ಮೂರಿನ ಟ್ವಿಸ್ಟು ಏನಿದು? ಖಂಡಿತ, ಅರಕಲಗೂಡು ರಾಜಕೀಯ ಇತಿಹಾಸದಲ್ಲಿ ಒಂದು ರೋಚಕ ಟ್ವಿಸ್ಟ್ಗೆ ಕಾರಣವಾಗಿತ್ತು. ರಾತ್ರಿ 12:30 ರವರೆಗೂ ಕಾಂಗ್ರೆಸ್ನಲ್ಲಿ ಕಾಂಗ್ರೆಸ್ ಟಿಕೆಟ್ ಶ್ರೀಧರ್ ಗೌಡಗೋ ಅಥವಾ ಕೃಷ್ಣೇಗೌಡರಿಗೋ ಅನ್ನೋ ಕುತೂಹಲ ಮನೆ ಮಾಡಿತ್ತು. ರಾತ್ರಿ 12:30 ರವರೆಗೂ ಕೂಡ ಏನು KPCC ಅಧ್ಯಕ್ಷರಾಗಿದ್ದಂತಹ DKC ಬಣದಲ್ಲಿ ಗುರುತಿಸಿಕೊಂಡಂತಹ ಶ್ರೀಧರ್ ಗೌಡಗೋ ಅಥವಾ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಬಣದಲ್ಲಿ ಗುರುತಿಸಿಕೊಂಡಿದ್ದ ಕೃಷ್ಣೇಗೌಡರಿಗೋ ಅನ್ನೋದು ಇನ್ನೂ ಬಗೆಹರಿದಿರಲಿಲ್ಲ. ರಾಷ್ಟ್ರೀಯ ನಾಯಕರು, ರಾಜ್ಯ ಉಸ್ತುವಾರಿ ಸುರ್ಜೇವಾಲಾ ಅವರು ಸಾಕಷ್ಟು ಪ್ರಯತ್ನ ಮಾಡಿ ಇದಕ್ಕೊಂದು ಇತಿಹಾಸ ಹಾಡಲಿಕ್ಕೆ ಪ್ರಯತ್ನ ಮಾಡಿದರು. ಆದರೆ ಕಡೆ ಗಳಿಗೆಯಲ್ಲಿ ಬೆಂಗಳೂರು ಗ್ರಾಮಾಂತರ ಸಂಸದ DK ಸುರೇಶ್
ಶ್ರೀಧರ್ ಗೌಡರಿಗೆ ಟಿಕೆಟ್ ಕೊಡದೇ ಇದ್ರೆ ನಾನು ಸಂಸದ ಸ್ಥಾನಕ್ಕೆ ರಾಜೀನಾಮೆ ನೀಡ್ತೀನಿ ಅಂತ ಪಟ್ಟು ಹಿಡಿದ್ರು. ಆಗ ಕಡೆಗಡಿಯಲ್ಲಿ ಸುರ್ಜೇವಾಲಾ ಶ್ರೀಧರ್ ಗೌಡರಿಗೆ ಟಿಕೆಟನ್ನು ಫೈನಲ್ ಮಾಡಿದರು, ಸಿದ್ದರಾಮಯ್ಯನವರನ್ನ ಸಮಾಧಾನ ಮಾಡಿದರು. ಕಡೆಗಡಿಯವರೆಗೂ ಕೂಡ ಕೃಷ್ಣೇಗೌಡರು ನನಗೆ ಟಿಕೆಟ್ ಸಿಗುತ್ತೆ ಅಂತ ವಿಶ್ವಾಸದಲ್ಲಿದ್ದರು, ಅಪೇಕ್ಷೆಯನ್ನು ಪಟ್ಟಿದ್ರು. ಕಾಂಗ್ರೆಸ್ನಿಂದ ನಾಳೆ ನಾಮಪತ್ರ ಸಲ್ಲಿಸ್ತೀನಿ ಅಂತ ಎಲ್ಲ ಸಿದ್ಧತೆಯನ್ನು ಮಾಡ್ಕೊಂಡಿದ್ರು. ಆದರೆ 12:30 ರಾತ್ರಿ 1 ಗಂಟೆ ಆದರೂ ಟಿಕೆಟ್ ಸಿಗಲಿಲ್ಲ. ಆ ಸಂದರ್ಭದಲ್ಲಿ ಅವರು ಪ್ರಯತ್ನ ಮಾಡಿದ್ದು ಬಿಜೆಪಿಯಿಂದ ಸ್ಪರ್ಧೆ ಮಾಡಲಿಕ್ಕೆ. ಬಿಜೆಪಿಯಿಂದ ಸ್ಪರ್ಧೆ ಮಾಡಲಿಕ್ಕೆ ಕಾರಣ ಕಾಂಗ್ರೆಸ್ನಿಂದ ಟಿಕೆಟ್ ಸಿಗದೇ ಇರೋದ್ರಿಂದ ಬಿಜೆಪಿಯ ಸಿ ಫಾರಂ ಪಡೆದು ಬಿಜೆಪಿಯಿಂದ ನಾಮಪತ್ರ ಸಲ್ಲಿಸಲಿಕ್ಕೆ ಸಿದ್ಧತೆಯನ್ನು ಮಾಡಿದರು. ಆದರೆ ಅದು ಕೊಡಗು ಅದು ಕೈಗೂಡಲಿಲ್ಲ. ಕಾರಣ ರಾಷ್ಟ್ರೀಯ ಅಧ್ಯಕ್ಷರು ಏನು ಅಧಿಕೃತ ಅಭ್ಯರ್ಥಿಯಾಗಿ ಈಗಾಗಲೇ ಬಿಜೆಪಿಯ ಯೋಗಯ್ಯ ರಮೇಶ್ ಅವರು ಬಿ ಫಾರ್ಮ್ ಮೂಲಕ ಭಾರತೀಯ ಜನತಾ ಪಕ್ಷದಿಂದ ನಾಮಪತ್ರವನ್ನು ಸಲ್ಲಿಸಿದ್ದಾರೆ. ಆ ಬಿ ಫಾರ್ಮ್ ಸಮೇತ ನಾಮಪತ್ರ ಸಲ್ಲಿಸಿರುವ ಅಧಿಕೃತ ಅಭ್ಯರ್ಥಿಯನ್ನು ಓವರ್ ರೂಲ್ ಮಾಡಬೇಕಾದ್ರೆ ಅದು ರಾಷ್ಟ್ರೀಯ ಅಧ್ಯಕ್ಷರಿಂದ ನೀಡುವ ಸಿ ಫಾರ್ಮ್ ಮೂಲಕ ಮಾತ್ರ ಸಾಧ್ಯ ಆಗುತ್ತೆ. ಆದರೆ ಆ ಸಿ ಫಾರ್ಮ್ನ ಅಸಲು ಪ್ರತಿ ಈ ಕೃಷ್ಣೇಗೌಡರಿಗೆ ಸಿಗಲಿಲ್ಲ. ಹಾಗಾಗಿ ಅವರು ಭಾರತೀಯ ಜನತಾ ಪಾರ್ಟಿ ಅಂತ ಏನು ಈಗ ನಾಮಪತ್ರದಲ್ಲಿ ಉಲ್ಲೇಖ ಮಾಡಿದ್ದಾರೆ, ಆದರೆ ಆ ಸಿ ಫಾರ್ಮ್ ಕೊಡಲಿಕ್ಕೆ ಸಾಧ್ಯ ಆಗಲಿಲ್ಲ. ಒಂದು ವೇಳೆ ಸಿ ಫಾರ್ಮ್ನ ಅಸಲು ಪ್ರತಿ ಏನಾದರೂ ಕೃಷ್ಣೇಗೌಡರಿಗೆ ಸಿಕ್ಕಿದ್ದೆ ಆದರೆ ಅರಕಲಗೂಡಿನ ಬಿಜೆಪಿಯ ಅಧಿಕೃತ ಅಭ್ಯರ್ಥಿಯಾಗಿ ಕೃಷ್ಣೇಗೌಡರೇ ಕಣದಲ್ಲಿ ಉಳಿತಾ ಇದ್ರು. ಆದರೆ ಎಲ್ಲೋ ಒಂದು ಕಡೆ ಯೋಗ ರಮೇಶ್ ಅವರ ಅದೃಷ್ಟ ಚೆನ್ನಾಗಿದೆ ಅಂತ ಹೇಳ್ಬೋದು. ಹೀಗಾಗಿ ಕಡೆ ಕ್ಷಣದಲ್ಲಿ ಯೋಗ ರಮೇಶ್ ಅವರೇ ಏನು ಬಿ ಫಾರ್ಮ್ ಮೂಲಕ ನಾಮಪತ್ರವನ್ನು ಸಲ್ಲಿಸಿದ್ರು ಅವರೇ ಅಧಿಕೃತ ಅಭ್ಯರ್ಥಿಯಾಗಿದ್ದಾರೆ. ಈ ಸುದ್ದಿಯನ್ನು ಮೊದಲು ಬ್ರೇಕ್ ಮಾಡಿದ್ದೆ ಪವರ್ ಟಿವಿ. 3:00 ಈ ರೀತಿ ಸಿ ಫಾರ್ಮ್ ಕೊಡುವ ಮೂಲಕ ಕೃಷ್ಣೇಗೌಡರು ಬಿಜೆಪಿ ಅಭ್ಯರ್ಥಿಯಾಗಲಿದ್ದಾರೆ ಅಂತ ಪವರ್ ಟಿವಿ ಮೊದಲ ಬಾರಿಗೆ ಬ್ರೇಕ್ ಮಾಡಿತ್ತು. ಅದಕ್ಕೆ ಪುಷ್ಟಿ ನೀಡುವಂತೆ ಈಗ ದಾಖಲೆ ಸಮೇತ ನಾವು ವೀಕ್ಷಕರ ಮುಂದೆ ಇಟ್ಟಿದ್ದೀವಿ. ಏನು ಕೃಷ್ಣೇಗೌಡರು ಈಗಾಗಲೇ ಬಿಜೆಪಿಯಿಂದ ಸ್ಪರ್ಧೆ ಮಾಡಲಿಕ್ಕೆ ತಯಾರಿ ನಡೆಸಿದ್ರು, ಆ ನಾಮಪತ್ರದಲ್ಲಿ ಭಾರತೀಯ ಜನತಾ ಪಾರ್ಟಿ ಅಂತ ಉಲ್ಲೇಖಿಸಿದ್ದಾರೆ. ಹೀಗಾಗಿ ಕಡೆ ಕ್ಷಣದಲ್ಲಿ ಏನು ಯೋಗ ರಮೇಶ್ ಈಗಾಗಲೇ ಅಧಿಕೃತ ಅಭ್ಯರ್ಥಿಯಾಗಿದ್ದಾರೆ ಅವರನ್ನು ಸಮಾಧಾನ ಮಾಡಿ ಈ ಕೃಷ್ಣೇಗೌಡರನ್ನ ಅಧಿಕೃತ ಅಭ್ಯರ್ಥಿಯಾಗಲಿಕ್ಕೆ ಮಾಡಿದ ಪ್ರಯತ್ನ ಕೈಕೊಟ್ಟಿದೆ ಬಿಜೆಪಿಗೆ. ಹೀಗಾಗಿ ಪಕ್ಷೇತರ ಅಭ್ಯರ್ಥಿಯಾಗಿ ಕೃಷ್ಣೇಗೌಡರು ಕಣಕ್ಕಿಳಿಯಲಿದ್ದಾರೆ ಮತ್ತು ಯೋಗ ರಮೇಶ್ ಬಿಜೆಪಿ ಅಭ್ಯರ್ಥಿಯಾಗಲಿದ್ದಾರೆ ಮತ್ತು ಶ್ರೀಧರ್ ಗೌಡ ಬಿ ಫಾರ್ಮ್ ಸಮೇತ ಅರ್ಜಿ ಸಲ್ಲಿಸಿರುವ ಶ್ರೀಧರ್ ಗೌಡ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಕಣದಲ್ಲಿ ಉಳಿಯಲಿದ್ದಾರೆ. ಚಂದನ್, ಯೋಗ ರಮೇಶ್ ಅವರ ಯೋಗ ಬಹಳ ಚೆನ್ನಾಗಿದೆ ಗೌಡ್ರೆ, ಆ ಕಾರಣಕ್ಕಾಗಿಯೇ ಅವರು ಕಣದಲ್ಲಿ ಉಳ್ಕೊಂಡಿದ್ದಾರೆ. ಆದರೂ ಭಾಳ ಮಜಾ ನೋಡಿ, ರಾತ್ರಿ 1:30 ಕಾಂಗ್ರೆಸ್ನಲ್ಲೇ ಇದ್ಕೊಂಡು ಅದಕ್ಕೆ ಕಾದ್ಬಿಟ್ಟು ಬೆಳಗ್ಗೆ ಅಷ್ಟೊತ್ತಿಗೆ ಅದನ್ನು ಫ್ಯಾಕ್ಸ್ ಮೂಲಕ ತರಿಸ್ಕೊಂಡು ಪಾರ್ಟಿ ಯಾವುದೇ ಆದ್ರೇನು ಸಿಗಬೇಕಾಗಿರೋದು ಟಿಕೆಟ್ ಅನ್ಕೊಳ್ಳೋದಿದೆಯಲ್ಲ, ಇದು ರಾಜಕೀಯ ಅಂತ ಅನ್ನೋದು, ಇದನ್ನೇ ಪಾಲಿಟಿಕ್ಸ್ ಅಂತ ಅನ್ನೋದಲ್ವಾ ಗೌಡ್ರೆ? ಏನಂತೀರಿ ಕ್ವಿಕ್ಲಿ, ಒಂದೇ ನಿಮಿಷದಲ್ಲಿ ಹೇಳ್ಬಿಡಿ. ಖಂಡಿತವಾಗ್ಲೂ ಕೂಡ ಇದು ಕಳೆದ 2 ವರ್ಷಗಳಿಂದ ಕಾಂಗ್ರೆಸ್ ಬಾವುಟವನ್ನು ಹಾರಿಸಿದ್ರು, ಕಾಂಗ್ರೆಸ್ ಧ್ವಜವನ್ನು ಹೇಳಿದ್ರು, ಕಾಂಗ್ರೆಸ್ಸೇ ನನ್ನ ತಾಯಿ ಪಕ್ಷ ಅಂತ ಹೇಳ್ತಿದ್ದಂತಹ ಕೃಷ್ಣೇಗೌಡರು ಕೊನೆ ಗಳಿಗೆಯಲ್ಲಿ ಬಿಜೆಪಿಗೂ ಹೋಗ್ಲಿಕ್ಕೆ ರೆಡಿ ಆಗಿದ್ರು ಅನ್ನೋದಕ್ಕೆ ಇವತ್ತು ತಕ್ಕ ಪುರಾವೆಗಳು ಸಿಕ್ಕಿದ್ದಾವೆ. ಅದಕ್ಕೆ ಅಲ್ಲಗಳಿತಿದ್ರು. ಪವರ್ ಟಿವಿ ಮೊದಲು ಬ್ರೇಕ್ ಮಾಡಿದಾಗ ಯಾವುದೇ ಕಾರಣಕ್ಕೂ ಸಾಧ್ಯ ಇಲ್ಲ, ಹೇಗೆ ಇದನ್ನ ಬ್ರೇಕ್ ಮಾಡಿದ್ರಿ, ನಿಮ್ಗೆ ಎಲ್ಲಿ ಸಿಕ್ತು ಈ ಸುದ್ದಿ ಅಂತ ಸಾಕಷ್ಟು ಕರೆಗಳು ಪವರ್ ಟಿವಿಯ ಸಾಕಷ್ಟು ಮಂದಿಗೆ, ನಮ್ಮ ಪವರ್ ಟಿವಿ ಮುಖ್ಯಸ್ಥರಾಗಿದ್ದಂಥ ರಾಕೇಶ್ ಶೆಟ್ಟಿ ಅವರಿಂದ ಹಿಡಿದು ಡೈರೆಕ್ಟರ್ ಮಧು ಅವರಿಗೆ ಸಾಕಷ್ಟು ಕರೆಗಳು ಬಂದರು. ಎಲ್ಲಿಂದ ನಿಮ್ಗೆ ಸಿಕ್ತು ಈ ಸುದ್ದಿ, ಎಲ್ಲಿ ಸಿಕ್ತು ಪುರಾವೆ, ಈ ರೀತಿ ಪ್ರಶ್ನೆಗಳ ಮೇಲೆ ಪ್ರಶ್ನೆಗಳನ್ನು ಹಾಕ್ಲಿಕ್ಕೆ ಶುರು ಮಾಡಿದರು. ಆಗ ದಿಢೀರ್ ಅಂತ ಕೆಲವೇ ಹೊತ್ತಿನ ಮುಂಚೆ ಈ ಅಧಿಕೃತ ದಾಖಲೆ ಪವರ್ ಟಿವಿಗೆ ಲಭ್ಯ ಆಗಿದ್ದೆ. ಚಂದನ್, ಥ್ಯಾಂಕ್ ಯು ಗೌಡ್ರೆ. ನಿಮ್ಮ ಊರು ಬೇರೆ, ನಿಮಗೂ ಸಿಕ್ಕಾಪಟ್ಟೆ ಕರೆಗಳು ಬಂದಿರ್ತವೆ ನನಗೆ ಗೊತ್ತಿದೆ. ಎನಿಹೌ ಥ್ಯಾಂಕ್ ಯು.